ಪಂಚಮಸಾಲಿ ಸಮುದಾಯವನ್ನು ಹಿಂದುಳಿದ ಕೇಂದ್ರದ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಅಂತ ಶಿಫಾರಸು ಮಾಡುವ ಬಗ್ಗೆ ಬಜೆಟ್ ಅಧಿವೇಶನದ ನಂತರ ಹಾಗೂ ಸಂವಿಧಾನ ತಜ್ಞರ ಜೊತೆ ಸಭೆ ಕರೆದು ಸಂವಿಧಾನಾತ್ಮಕವಾಗಿ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭರವಸೆಯನ್ನು ನೀಡಿದ್ದಾರೆ ಪಂಚಮಸಾಲಿ ಸಮುದಾಯವನ್ನು ರಾಜ್ಯ ಟು ಎ ಪಟ್ಟಿಗೆ ಮತ್ತು ಕೇಂದ್ರ ಸರ್ಕಾರದ ಒ ಬಿ ಸಿ ಮೀಸಲಾತಿಗೆ ಸೇರಿಸಬೇಕು ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಪಂಚಮಸಾಲಿ ಶಾಸಕರ ನಿಯೋಗವು ಇವತ್ತು ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ಮನವಿಯನ್ನು ಮಾಡಿತು ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ಪಂಚಮಸಾಲೆ ಸಮುದಾಯವನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸುವಲ್ಲಿ ಅವರು ಜೊತೆಗೆ ಮುಖ್ಯವಾಹಿನಿಗೆ ಬರಲು ಅನುಕೂಲ ಆಗುತ್ತೆ ಅಂತ ಸ್ವಾಮೀಜಿಗಳು ಮನವಿಯನ್ನು ಮಾಡಿದರು ಇಂದಿನ ಸರ್ಕಾರ ಮೀಸಲಾತಿ ವಿಚಾರದಲ್ಲಿ ತರಾತುರಿಯಾಗಿ ನಿರ್ಧಾರ ಕೈಗೊಂಡು ಗೊಂದಲ ಸೃಷ್ಟಿ ಮಾಡಿದೆ ಮೂಗಿಗೆ ಸವರುವ ಬದಲು ಹಣೆಗೆ ಸವರಿದೆ ಅಂತ ಮುಖ್ಯಮಂತ್ರಿಗಳು ಮೀಸಲಾತಿ ವಿಚಾರವಾಗಿ ಆತುರದ ನಿರ್ಧಾರವನ್ನು ಮಾಡೋಕ್ಕಾಗಲ್ಲ ಸಂವಿಧಾನಾತ್ಮಕವಾಗಿ ಹಾಗೂ ಕಾನೂನಿನ ಚೌಕಟ್ಟಿನಲ್ಲಿ ತೀರ್ಮಾನ ಮಾಡಬೇಕು ಹಾಗಾಗಿ ಸಭೆ ಕರೆದು ಕುಲಂಕುಷವಾಗಿ ಚರ್ಚೆ ಮಾಡಲಾಗುತ್ತೆ ಅಂತ ಸಿದ್ದರಾಮಯ್ಯ ಭರವಸೆಯನ್ನು ಕೊಟ್ಟರು ಬಿ ಜೆ ಪಿ ಸರ್ಕಾರ ಸೋಲಿಗೂ ಕೂಡ ಈ ಹಿಂದೆ ಈ ಮೀಸಲಾತಿ ವಿಚಾರದಲ್ಲೂ ಕೂಡ ಬಿ ಜೆ ಪಿ ಎಡೋಪ್ಟ್ ಮಾಡಿಕೊಳ್ತು ಅನ್ನೋ ಒಂದು ವಿಶ್ಲೇಷಣೆ ಕೇಳಿ ಬರ್ತಾಯಿತ್ತು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ತೆಗೆದಿದ್ದು ಲಿಂಗಾಯತ ಮತ್ತು ಒಕ್ಕಲಿಗಳಿಗೆ ಎರಡೆರಡು ಪರ್ಸೆಂಟ್ ಜಾಸ್ತಿಯನ್ನು ಮಾಡಿದ್ದು ಜೊತೆಗೆ ಎಸ್ ಸಿ ಎಸ್ ಟಿಯಲ್ಲಿ ಒಳ ಮೀಸಲಾತಿಯನ್ನು ಕ್ರಿಯೇಟ್ ಮಾಡಿದ್ದು ಬಂಜಾರ ಸಮುದಾಯ ರೊಚ್ಚಿಗೆದ್ದಿದ್ದು ಇವೆಲ್ಲವೂ ಕೂಡ ಬಿ ಜೆ ಪಿಗೆ ಒಂದು ರೀತಿ ನೆಗೆಟಿವೇ ಆಯಿತು ಹೊರತು ಪಾಸಿಟಿವ್ ಆಗಲಿಲ್ಲ ಅನ್ನೋ ಲೆಕ್ಕಾಚಾರ ಇತ್ತು ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಯಾವ ನಿಟ್ಟಿನಲ್ಲಿ ಇದನ್ನ ಸ್ವೀಕರಿಸುತ್ತೆ ಹೇಗೆ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನ ಇನ್ನೂ ಟೈಮ್ ಇದೆ ಬಜೆಟ್ ಆದಮೇಲೆ ಕಾನೂನಾತ್ಮಕವಾಗಿ ಚರ್ಚೆ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಹಿಂದೆ ನಿರೀಕ್ಷೆ ಇತ್ತು ಜಾತಿ ಗಣತಿ ಆದಾಗ ಕರ್ನಾಟಕದಲ್ಲಿ ಜಾತಿ ಗಣತಿಗೆ ತಕ್ಕಂತೆ ಮೀಸಲಾತಿ ಬದಲಾವಣೆ ಆಗಬಹುದೇನೋ ಒಳ ಮೀಸಲಾತಿ ಬರಬಹುದೇನೋ ಅಂತ ಬಟ್ ಆ ಒಂದು ಕೆಲಸಕ್ಕೆ ಸಿದ್ದರಾಮಯ್ಯವರು ಮಾಡೋಕ್ಕೆ ಹೋಗಲಿಲ್ಲ ಬಹುಶಃ ಅವ್ರಿಗೆ ಅರಿವಿತ್ತು ಅನಿಸುತ್ತೆ ಮೀಸಲಾತಿ ಬುಟ್ಟಿಗೆ ಕೈ ಹಾಕಿದ್ರೆ ಗಲಾಟೆಗಳು ಘರ್ಷಣೆಗಳು ಆಗುತ್ತೆ ಅಂತ ಸೊ ಬಿ ಜೆ ಪಿ ಸರ್ಕಾರ ಬುಟ್ಟಿಗೆ ಕೈ ಹಾಕ್ತು ಅದರ ಎಫೆಕ್ಟ್ ಚುನಾವಣೆಯಲ್ಲಿ ಎದುರಿಸ್ತು ಸೊ ಈಗ ಸಿದ್ದರಾಮಯ್ಯವ್ರ ಸರ್ಕಾರ ಏನು ಮಾಡುತ್ತೆ ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಕುತೂಹಲ ಇದೆ ಪಂಚಮಸಾಲಿಗಳು ತಮ್ಮ ಹಿಂದಿನ ಬೇಡಿಕೆಯನ್ನೇ ಮುಂದಿಡ್ತಾ ಇದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ಇನ್ನು ಮುಂದಿಸಿದ ಹೋಗೋದಾದರೆ